ಮಾಪನದಲ್ಲಿ ಸಾಧಾರಣವಾಗಿ ಒಂದು 600 ಮೇಲ್ಪಟ್ಟು ನಾಗಬಿಂಬಗಳು ಇರುವುದು ಒಂದು ಇಲ್ಲಿಯ ವಿಶೇಷ. ಚರಿತ್ರೆಯಲ್ಲಿ ಈ ದೇವಸ್ಥಾನಕ್ಕೆ ಶಿಖರ ಇಲ್ಲ ಎಂಬ ಒಂದು ಕ್ರಮ ಉಂಟು. ಶಿಖರ ಇಲ್ಲದಿರುವುದು ಈಗಲೂ ನಾವು ಕಾಣಬಹುದು. ನಮಸ್ತೆ ಫ್ರೆಂಡ್ಸ್, ನಾವಿವತ್ತೊಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದೇವೆ. ಕುಡುಪು ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಮಂಗಳೂರಿನ ಕುಡುಪು ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಷಷ್ಠಿಯ ದಿವಸ ಅಂತೂ ಇಲ್ಲಿ ತುಂಬ ಜನ ಸೇರ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿನ ಹೆಚ್ಚಿನ ವಿಶೇಷತೆಗಳನ್ನು ತಿಳಿದುಕೊಳ್ಳುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಹೀಗೆ ಸ್ಟೆಪ್ ಸಿಗ್ತದೆ. ಸ್ಟೆಪ್ಪಿಂದ ಕೆಳಗೆ ಹೋದ ನಂತರ ಇಲ್ಲಿ ಎರಡು ದ್ವಾರ ಮೇನ್ ಸಿಗ್ತದೆ ನಮಗೆ. ಒಂದು ನವಗ್ರಹ ದ್ವಾರ ಅಂತ ಹೇಳಿ ಉಂಟು ಒಂದು ಬೋರ್ಡಲ್ಲಿ, ಹಾಗೆಯೇ ಇನ್ನೊಂದು ಸೈಡಲ್ಲಿ ಅಯ್ಯಪ್ಪ ಸ್ವಾಮಿ ದ್ವಾರ ಅಂತ ಹೇಳಿದೆ. ದೇವಸ್ಥಾನದ ಎರಡೂ ಭಾಗಕ್ಕೆ ಎರಡು ದ್ವಾರಗಳಿವೆ, ಹಾಗೆಯೇ ಮಧ್ಯದಲ್ಲಿ ಮತ್ತೆ ಮೆಟ್ಟಲು ಸಿಗ್ತದೆ ನಮಗೆ ಹೋಗಲಿಕ್ಕೆ. ನೋಡಿ, ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಬೃಹದಾಕಾರದ ಒಂದು ಹುತ್ತ ಕಾಣ್ತದೆ ನೋಡಿ ನಮಗೆ. ಇದು ಹುತ್ತ ಉಂಟಲ್ಲ, ವರ್ಷ ಹೋದ ಹಾಗೆ ಬೆಳೀತಾ ಹೋಗ್ತದೆ ಅಂತ ಹೇಳಿ ಹೇಳ್ತಾರೆ. ತುಂಬಾನೇ ದೊಡ್ಡ ಗಾತ್ರದಲ್ಲಿದೆ ನೋಡಿ ಹುತ್ತ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬಲಭಾಗಕ್ಕೆ ಇರುವಂಥದ್ದು ನೋಡಿ. ನೋಡಿ, ಇಷ್ಟು ಸ್ಟೆಪ್ ಆದ ನಂತರ ಇನ್ನು ನಮಗೆ ದೇವಸ್ಥಾನದ ಧ್ವಜಸ್ತಂಭ ಕಾಣ್ತದೆ ನೋಡಿ. ಈ ಧ್ವಜಸ್ತಂಭ ತುಂಬಾನೇ ವಿಶಿಷ್ಟ ಅಂತ ಹೇಳ್ಬೋದು. ಮೇಲ್ಗಡೆ ಉಂಟಲ್ಲ ಎರಡು ನಿಮಗೆ ವಾಹನ ಸಿಗ್ತದೆ ನೋಡ್ಲಿಕ್ಕೆ, ಒಂದು ಗರುಡ ಹಾಗೇನೆ ನವಿಲು. ಬೇರೆ ಎಲ್ಲಿ ಕೂಡ ಉಂಟಲ್ಲ ಧ್ವಜಸ್ತಂಭದ ಮೇಲೆ ಒಂದು ಮಾತ್ರ ಸಿಗ್ತದೆ ನಿಮಗೆ ವಾಹನ. ಇಲ್ಲಿ ಎರಡು ಅಂದರೆ ಒಂದು ಮಹಾವಿಷ್ಣುವದ್ದು, ಹಾಗೆಯೇ ಸುಬ್ರಹ್ಮಣ್ಯ ದೇವರದ್ದು ವಾಹನಗಳು. ದೇವಸ್ಥಾನದ ಮಾದರಿ ನೋಡಿ ಅಂತ ತುಂಬ ಚೆನ್ನಾಗಿದೆ. ಅದು ಕೇರಳದ ಶೈಲಿಯಲ್ಲಿ ಮಾಡಿರುವಂಥದ್ದು ನೋಡಿ. ಬ್ರಹ್ಮಕಲಶ ಆಗಿ ಒಂದು 4 ವರ್ಷ ಆಗೋದಷ್ಟೇ, ಆದರೆ ಕೂಡ ಎಷ್ಟು ಹೊಸದಾಗಿ ಕಾಣ್ತದೆ ನೋಡಿ. ಹೊರ ಪ್ರಾಂಗಣ ನೋಡಿ ಅಂತ ಎಷ್ಟು ವಿಶಾಲವಾಗಿದೆ. ಇಲ್ಲಿ ಹಿರಿಷಷ್ಠಿ ಮತ್ತು ಕಿರಿಷಷ್ಠಿ ಎರಡು ಷಷ್ಠಿಗಳು ಆಚರಿಸ್ತಾರೆ. ಅದು ತುಂಬ ಗ್ರ್ಯಾಂಡ್ ಆಗಿರ್ತದೆ, ತುಂಬ ಜನ ಕೂಡ ಸೇರ್ತಾರೆ. ಹಾಗೆಯೇ ಇಲ್ಲಿ ರಥ ಕೂಡ ಎಳಿತಾರೆ, ಇಷ್ಟು ನಮಗೆ ಇರೋ ಸ್ಪೇಸಲ್ಲಿ ರಥ ಕೂಡ ಎಳಿತಾರೆ ಇಲ್ಲಿ. ಶ್ರೀಕ್ಷೇತ್ರ ಕುಡುಪು, ತುಳುನಾಡಿನ ಪ್ರಸಿದ್ಧ ಕ್ಷೇತ್ರವಾದ ಕುಡುಪು ಶ್ರೀ ಅನಂತಪದ್ಮನಾಭ ದೇವಸ್ಥಾನ. ಈ ದೇವಸ್ಥಾನದ ಒಂದು ಚರಿತ್ರೆ ಏನಂತ ಹೇಳಿದರೆ, ಕೇದಾರ ಭಟ್ಟ ಎಂಬ ಬ್ರಾಹ್ಮಣನು ಕುಡುಪು ಕ್ಷೇತ್ರದಲ್ಲಿರುವ ಶ್ರೀ ಭದ್ರಾ ಸರಸ್ವತಿ ತೀರ್ಥದ ತಟದಲ್ಲಿ ಸಂತತಿ ಪ್ರಾಪ್ತಿಗೋಸ್ಕರವಾಗಿ ದೇವರ ಕುರಿತಾಗಿ ತಪಸ್ಸನ್ನು ಮಾಡಿದ್ದಾನೆ. ದೇವರ ತಪಸ್ಸನ್ನು ಮಾಡಿದ ಸಂದರ್ಭದಲ್ಲಿ ದೇವರು ಪ್ರತ್ಯಕ್ಷರಾಗಿ ಸಂತಾನ ಪ್ರಾಪ್ತಿಯ ಅಭಯವನ್ನು ಕೊಡ್ತಾರೆ. ಆ ಪ್ರಕಾರವಾಗಿ ಸ್ವಲ್ಪ ಸಮಯ ಕಳೆದು ಕೇದಾರ ಭಟ್ಟನಿಗೆ ಸಂತತಿ ಪ್ರಾಪ್ತಿಯಾಯಿತು. ಅದು ಯಾವ ರೂಪದಲ್ಲಿ ಅಂತ ಹೇಳಿದರೆ, ಉರಗಾಂಡದ ರೂಪದಲ್ಲಿ 3 ಮೊಟ್ಟೆಗಳನ್ನು ಅವನ ಹೆಂಡತಿ 3 ಮೊಟ್ಟೆಗಳನ್ನು ಜನ್ಮ ನೀಡಿಲು. ಆಗ ಬೇಸರಗೊಂಡ ಕೇದಾರ ಭಟ್ಟನು ಪುನಃ ದೇವರನ್ನು ಸ್ಮರಿಸಿದಾಗ ದೇವರು ಕನಸಿನಲ್ಲಿ ಬಂದು ಈ ಉರಗಾಂಡಗಳನ್ನು ಸಂರಕ್ಷಣೆ ಮಾಡಬೇಕು, ಇದು ದೇವತಾ ಸ್ವರೂಪಿ, ಸಾಮಾನ್ಯವಾದ ಉರಗಾಂಡಗಳಲ್ಲ ಅಂತ ಹೇಳುವ ರೀತಿಯಲ್ಲಿ ಒಂದು ಅಭಯವಾಕ್ಯವನ್ನು ನೀಡಿದರು. ಹಾಗೆ ಆ ಉರಗಾಂಡಗಳನ್ನು ಕುಡುಪು ಎಂಬ ಒಂದು ಬುಟ್ಟಿಯಲ್ಲಿ ಅವನು ಸಂರಕ್ಷಣೆ ಮಾಡಿ ಸ್ವಲ್ಪ ಸಮಯದ ನಂತರ ಆ ಉರಗಾಂಡಗಳು ಒಡೆದು ದೇವತಾ ಸ್ವರೂಪಿಯಾದ ಮೂರು ಮಕ್ಕಳು ಜನಿಸಿದವು. ಈ 3 ಮಕ್ಕಳನ್ನೇ ಇಲ್ಲಿ ದೇವರಾಗಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ, ಮಹಾಶೇಷ, ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ದೇವರು.
ಇಲ್ಲಿ ಸುಮಾರು 600 ಹೆಚ್ಚು ನಾಗದೇವರ ಕಲ್ಲುಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ. ಇದಿಲ್ಲಿದೊಂದು ವಿಶೇಷ ಅಂತಲೇ ಹೇಳ್ಬೋದು. 400 ಮಿಕ್ಕಿ ಪುರಾತನ ಕಲ್ಲುಗಳನ್ನು ಹಿಂದೆಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗೆಯೇ ಹೊಸ ಕಲ್ಲುಗಳನ್ನು ಮುಂದೆ ಇದೆ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟೊಂದು ಕಲ್ಲುಗಳು ನಿಮಗೆ ಬೇರೆ ಕಡೆ ಎಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ. ಇಲ್ಲಿದ್ದು ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ನಾಗರಪಂಚಮಿ ದಿವಸ ಎಲ್ಲ ಇಲ್ಲಿ ವಿಶೇಷವಾಗಿ ಪೂಜೆ ನಡೀತದೆ. ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಒಂದು ದೇವಸ್ಥಾನ ನೋಡಿ. ಸುತ್ತ ಕಾಡು, ಕಾಡಿನ ಮಧ್ಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾನೇ ಒಂದು ವಿಶಿಷ್ಟವಾದ ದೇವಸ್ಥಾನ. ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸಿಯಾಳ ತುಂಬಾ ಬರ್ತದೆ ನೋಡಿ. ಸಿಯಾಳದ ರಾಶಿನ ಇಲ್ಲಿ ಹಾಕ್ತಾರೆ ತಂದು. ದೇವಸ್ಥಾನದ ಪೂರ್ವ ಭಾಗದಲ್ಲಿ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ನಾಗ ಸಾನ್ನಿಧ್ಯವು ಇರುವುದು ಇಲ್ಲಿ ಒಂದು ವಿಶೇಷ. ನಾಗಪನದಲ್ಲಿ ಸಾಧಾರಣವಾಗಿ ಒಂದು 600 ಮೇಲ್ಪಟ್ಟು ನಾಗಬಿಂಬಗಳು ಇರುವುದು ಒಂದು ಇಲ್ಲಿಯ ವಿಶೇಷ. ನಾಗರ ಪಂಚಮಿ ವಾರ್ಷಿಕವಾಗಿ ವಿಶೇಷವಾಗಿ ಇಲ್ಲಿ ಆಚರಿಸಲ್ಪಡ್ತದೆ. ದೇವಸ್ಥಾನದ ಅಕ್ಕಪಕ್ಕದಲ್ಲಿ ದೇವಸ್ಥಾನದ ಪರಿವಾರ ದೇವರುಗಳಾಗಿ ಮಹಾಗಣಪತಿ, ಲಕ್ಷ್ಮಿ ಹಾಗೂ ಜಾರಂದಾಯ ಧೂಮಾವತಿ ದೇವರುಗಳು ಇಲ್ಲಿದ್ದಾರೆ. ಹಾಗೂ ದೇವಸ್ಥಾನದ ಪಶ್ಚಿಮ ಭಾಗದ ಗೋಪುರದ ಮೇಲ್ಭಾಗದಲ್ಲಿ ಜಾರಂದಾಯದ ಯುವಸ್ಥಾನವೂ ಇದೆ. ದೇವಸ್ಥಾನದ ಒಳಭಾಗದಲ್ಲಿ ಹಾಗೂ ಪಶ್ಚಿಮ ಗೋಪುರದಲ್ಲಿ ದೊಡ್ಡದಾದ ಎರಡು ಹುತ್ತ ಇರುವುದು ಒಂದು ಇಲ್ಲಿಯ ವಿಶೇಷ. ಮಹಾಶೇಷ, ಮಹಾವಿಷ್ಣು ಹಾಗೆಯೇ ಸುಬ್ರಹ್ಮಣ್ಯ ದೇವರು, ಮೂರು ದೇವರನ್ನ ಪೂಜಿಸುವುದೇ ಇಲ್ಲಿದೊಂದು ವಿಶೇಷ. ನೋಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಬಾವಿ ಎಷ್ಟು ಮೇಲ್ಗಡೆ ಇದೆ ನೋಡಿ. ನೀರು ನೋಡಿ, ದೇವಸ್ಥಾನದ ಹಿಂದುಗಡೆ ನಮಗೆ ಶ್ರೀದೇವಿಯದ್ದು ವಿಗ್ರಹ ಇದೆ, ಇಲ್ಲಿ ಪೂಜಿಸ್ತಾ ಇದ್ದಾರೆ. ದೇವಸ್ಥಾನದ ಸುತ್ತಲಿನ ಕೆತ್ತನೆ ನೋಡಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿದ್ದೊಂದು ಒಂದೊಂದು ವಿಗ್ರಹ ಎಲ್ಲ ಮಾಡಿದ್ದಾರೆ ನೋಡಿ. ಒಂದು ನೈಜತೆಗೆ ತುಂಬ ಹತ್ತಿರ ಇರೋ ಥರ ಇದೆ ನೋಡಿ. ಮೇಲ್ಗಡೆ ಮಾಡಿರುವಂಥದ್ದು ನೋಡಿ ಫುಲ್ ಕೇರಳ ಮಾದರಿಯಲ್ಲಿದೆ. ದೇವಸ್ಥಾನದ ಒಳಗಡೆ ಬಂದ್ರೆ ನೋಡಿ ದೇವರ ಎಡಭಾಗಕ್ಕೆ ದೊಡ್ಡ ಹುತ್ತ ಕಾಣ್ತದೆ ನಿಮ್ಗೆ ನೋಡ್ಲಿಕ್ಕೆ. ಹೊರಗಡೆ ಬಂದಾಗ ನಮ್ಗೆ ಬಲಭಾಗಕ್ಕೆ ಸಿಕ್ಕಿತ್ತು, ಹಾಗೆ ನೋಡಿ ಸ್ವಲ್ಪ ದೇವರ ಒಳಗಡೆ ಬಂದಾಗ ಗರ್ಭಗುಡಿಗೆ ಬಂದಾಗ ಎಡಭಾಗಕ್ಕೆ ಸಿಗ್ತದೆ ನಮ್ಗೆ ಹುತ್ತ. ಇಲ್ಲಿ ನಿಮ್ಗೆ ತುಂಬಾ ಹುಂಚ ಕಾಣ್ಲಿಕ್ಕೆ ಸಿಕ್ಕಿತ್ತು, ಅಂದ್ರೆ ಎದುರುಗಡೆ ಬರ್ಬೇಕಾದ್ರೂ ಒಂದು ದೇವರ ಬಲಭಾಗಕ್ಕೆ, ಹಾಗೆಯೇ ಒಳಗಡೆ ಹೋದಾಗ ಎಡಭಾಗಕ್ಕೆ ಸಿಕ್ಕಿತು. ಆ ಹುಂಚದ ಹಿಂದೆ ಕೂಡ ಕಥೆ ಉಂಟು. ಅದೇನಂತ ಹೇಳಿದರೆ ಇಲ್ಲಿ ಮೇನ್ ಆಗಿ ಮೂರು ದೇವರನ್ನು ಪೂಜಿಸ್ತೇವೆ ನಾವು, ಮಹಾವಿಷ್ಣು, ಮಹಾಶೇಷ ಹಾಗೆಯೇ ಸುಬ್ರಹ್ಮಣ್ಯ ದೇವರು. ಇಲ್ಲಿ ಸುಬ್ರಹ್ಮಣ್ಯ ದೇವರು ಬರಬೇಕಾದ್ರೆ ಮಹಾಶೇಷ ಮತ್ತು ಮಹಾವಿಷ್ಣು ಗರ್ಭಗುಡಿಗೆ ಹೋಗಿ ಬಾಗಿಲಾಗಿ ಕೂತ್ಕೊಂಡ್ರಂತೆ. ಆವಾಗ ಹೊರಗಡೆ ಇದ್ದಿದ್ದು ಸುಬ್ರಹ್ಮಣ್ಯ ದೇವರು. ಸುಬ್ರಹ್ಮಣ್ಯ ದೇವರು ತುಂಬ ಬೇಜಾರಲ್ಲಿ ಎಲ್ಲೆಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಅಲ್ಲೆಲ್ಲ ಪುಂಚಾಗಿದೆ ಅಂತ ಹೇಳಿ ಒಂದು ಕತೆ ಪುರಾಣ ಇದೆ. ನಮ್ಮ ಕುಡುಪು ಎನ್ನುವ ಹೆಸರು ಬರಲಿಕ್ಕೆ ಕೂಡ ಹಿನ್ನೆಲೆ ಉಂಟು. ಅದೇನಂತ ನೋಡೋದಾದರೆ ನಮ್ಮ ಕೇದಾರ ಭಟ್ರಿಗೆ ಮೂರು ಮಕ್ಕಳಾಯಿತು, ಮೊಟ್ಟೆ ರೂಪದಲ್ಲಿ ಹುಟ್ಟಿದಂತಹ ಮಕ್ಕಳು. ಆ ಮಕ್ಕಳನ್ನು ಕುಡುಪು ಎನ್ನುವ ಬಳ್ಳಿಯಲ್ಲಿ ಮಾಡಿದಂತಹ ಬುಟ್ಟಿಯಲ್ಲಿ ಸಂರಕ್ಷಿಸಿದ್ದು, ಹಾಗಾಗಿ ಈ ಊರಿಗೆ ಕುಡುಪು ಎನ್ನುವ ಹೆಸರು ಬಂದಿತ್ತು. ವಾರ್ಷಿಕ ಉತ್ಸವವಾಗಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು ವಿಶೇಷವಾಗಿ ಆಚರಿಸ್ತೇವೆ. ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ಬ್ರಹ್ಮರಸೋತ್ಸವ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆಯು ನಡೆಯುತ್ತದೆ. ಹಾಗೂ ಧನುರ್ಮಾಸದ ಚತುರ್ದಶಿಯಂದು ಧ್ವಜಾರೋಹಣವಾಗಿ 4 ದಿವಸದ ಉತ್ಸವಗಳು ನಡೆಯುತ್ತದೆ. ಹಾಗೆ ವರ್ಷಕ್ಕೆ 2 ಉತ್ಸವಗಳು ನಡೆಯುವುದು ಈ ದೇವಸ್ಥಾನದ ವಿಶೇಷ.
ಎರಡು ಉತ್ಸವಗಳು ನಡೆಯುವುದರಿಂದ ಈ ದೇವಸ್ಥಾನದಲ್ಲಿ ಎರಡು ಬ್ರಹ್ಮರಥಗಳು ಇದೆ. ಒಂದು ಸುಬ್ರಹ್ಮಣ್ಯ ಷಷ್ಠಿಯ ಬ್ರಹ್ಮರಥವು ಹಾಗೂ ಉತ್ಸವದ ಬ್ರಹ್ಮರಥ. ಒಂದು ದೇವಸ್ಥಾನದಲ್ಲಿರುವುದು, ಇನ್ನೊಂದು ದೇವಸ್ಥಾನದ ಮೇಲ್ಭಾಗದ ರಥಬೀದಿಯಲ್ಲಿ ಅದನ್ನು ರಥೋತ್ಸವವನ್ನು ನಡೆಸ್ತೇವೆ. ಇಲ್ಲಿ ದೇವಸ್ಥಾನ ನೋಡಿ, ಎಲ್ಲಿ ಕೂಡ ಉಂಟಲ್ಲ ಕಲಶ ನೋಡಲಿಕ್ಕೆ ಸಿಗುವುದಿಲ್ಲ. ಅದು ಯಾಕಂತ ಹೇಳಿದ್ರೆ, ವೀರಬಾಹು ಎನ್ನುವ ಅರಸ ಈ ದೇವಸ್ಥಾನವನ್ನ ಒಂದೇ ದಿವಸದಲ್ಲಿ ಕಟ್ಟಿದ್ದು, ಅಂದ್ರೆ ರಾತ್ರಿಗೆ ಆಗಿ ಬೆಳಗ್ಗೆ ಆಗೋಕ್ಕಿಂತ ಮೊದಲು ಕಟ್ಟಿರುವಂತದ್ದು. ಅವಾಗ ಬೆಳಗ್ಗೆ ಆಗುವಾಗ ಅವನು ಇಡೀ ದೇವಸ್ಥಾನ ಕಟ್ಟುವಾಗ ಮೇಲ್ಗಡೆ ಕಲಶ ಇಡ್ಲಿಕ್ಕೆ ಸೋಲ್ತಾನಂತೆ. ಹಾಗಾಗಿ ಮತ್ತೆ ಅದೇ ತರ ಕಲಶ ಇಡ್ಲೇ ಇಲ್ಲ ಅವತ್ತಿಂದ ಇಲ್ಲಿಯ ತನಕ ಕೂಡ. ನೋಡಿ, ಇದೇ ನಮ್ಮ ಭದ್ರಾ ಸರಸ್ವತಿ ತೀರ್ಥ ಸರೋವರ. ತುಂಬಾನೇ ಒಂದು ಪುಣ್ಯ ತೀರ್ಥ ಅಂತ ಹೇಳ್ಬೋದು. ನಮ್ದು ಏನೇ ಚರ್ಮ ರೋಗ ಅಥವಾ ಏನೇ ರೋಗ ರುಜಿನಗಳು ಇದ್ರೆ ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಹೋಗಿ ಅಲ್ಲಿ ನಾವು ಸೇವೆ ಕೊಟ್ಟರೆ ಎಲ್ಲ ನಿವಾರಣೆ ಆಗ್ತದೆ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರೋದು ಒಂದು ಮದುವೆ ಆಗದವರು, ಹಾಗೇನೆ ಮಕ್ಕಳಾಗದವರು, ಹಾಗೇನಾದರೂ ಚರ್ಮ ರೋಗದ ಸಮಸ್ಯೆ ಇದ್ದವರೆಲ್ಲ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದರೆ ನಮ್ಮ ಅಂತಹ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಬೋದು. ಅಷ್ಟು ಒಂದು ಕಾಣಿಕದ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಈ ತೀರ್ಥ. ತುಂಬಾನೇ ಒಂದು ಪವರ್ಫುಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಕೇದಾರ ಭಟ್ರು ತಪಸ್ಸು ಮಾಡ್ತಿದ್ದಂತಹ ಸ್ಥಳ. ಇಲ್ಲೇ ಕುಳಿತು ಅವರು ತಪಸ್ಸು ಮಾಡಿದಾಗ ಸುಬ್ರಹ್ಮಣ್ಯ ದೇವರು ಅವರಿಗೆ ಒಲಿದು ಅವರಿಗೆ ಮಕ್ಕಳಾಗುವಂತಹ ಭಾಗ್ಯವನ್ನು ಕರುಣಿಸಿದ್ದು. ಅವರಿಗೆ ಮೂರು ಮಕ್ಕಳಾಯ್ತು, ಅಂದ್ರೆ ಮೂರು ಮೊಟ್ಟೆಗಳ ರೂಪದಲ್ಲಿ ಮಕ್ಕಳಾಯ್ತು. ಅದನ್ನೇ ಒಳಗಡೆ ದೇವರ ರೂಪದಲ್ಲಿ ನಮ್ಗೆ ಇಲ್ಲಿ ಪೂಜೆ ಮಾಡ್ತಿರೋದು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ತೀರ್ಥ ತುಂಬಾನೇ ಒಂದು ಔಷಧೀಯ ಗುಣ ಹೊಂದಿರುವಂತದ್ದು. ಏನೇ ಒಂದು ಆರೋಗ್ಯದ ಸಮಸ್ಯೆ ಇದ್ರೆ ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಅದು ಕೂಡ ಮೇಯ್ನ್ ಆಗಿ ಚರ್ಮದ ಸಮಸ್ಯೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕುಡುಪು ಕ್ಷೇತ್ರದ ವಿಶೇಷತೆಗಳನ್ನ. ಈ ಕ್ಷೇತ್ರ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಮಂಗಳೂರಿನಿಂದ ಒಂದು 10 ಕಿಲೋಮೀಟರ್ ದೂರ. ಮಂಗಳೂರಿಂದ ನೀವು ಮೂಡಬಿದ್ರೆ ರೋಡ್ ಸಿಗ್ತದೆ, ಅಲ್ಲಿ ವಾಮಂಜೂರು ಅನ್ನೋ ಪ್ಲೇಸ್ ಇದೆ. ಅಲ್ಲಿ ಕುಡುಪು ಎನ್ನೋ ಪ್ಲೇಸಲ್ಲಿ ಇರುವಂತಹ ದೇವಸ್ಥಾನ, ರೋಡ್ ಸೈಡಲ್ಲೇ ಇರುವಂಥದ್ದು. ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ, ಅಂದರೆ ಮಕ್ಕಳಾಗದ ಸಮಸ್ಯೆ, ಹಾಗೆ ಮದುವೆ ಆಗದಿದ್ದರೆ, ಹಾಗೆಯೇ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಇಲ್ಲಿ ಬಂದರೆ ನಿವಾರಣೆ ಆಗ್ತದೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ. ಹೀಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಹೊಸ ಹೊಸ ವೀಡಿಯೋದೊಂದಿಗೆ ಮುಂದೆ ಸಿಗುವ. ಹಾಗೆಯೇ ನಮ್ಮ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.